ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ ನಾನು ಅಶ್ವದವಿತ್ ಇವತ್ತು ಚನ್ಪಟ್ನ ಬೈ ಎಲೆಕ್ಷನ್ ಬಗ್ಗೆ ಮಾತನಾಡೋದಕ್ಕೆ ನಾವು ಬಂದಿದ್ದೀವಿ ನಮ್ಮ ಜೊತೆ ನಮ್ಮ ವಾಹಿನಿಯ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕುಮಾರ್ ಇದಾರೆ ಅವ್ರಿಗೂ ಕೂಡ ಡಿಜಿಟಲ್ ಲೈವ್ಗೆ ಸ್ವಾಗತ ಬಹಳ ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ರಣಕಣ ರಂಗೇರ್ತಾ ಇದೆ ದಿನಕಳೆದಂತೆ ದಿನ ಕಳೆದಂತೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಯೋಗೀಶ್ವರ್ರ ನಿಖಿಲ್ಲಾ ನಿಖಿಲ್ಲಾ ಯೋಗೇಶ್ವರ್ರ ಈ ರೀತಿಯಾದಂತ ಮಾತುಕತೆಗಳು ಜೋರಾಗಿ ಕೇಳಿ ಬರ್ತಾ ಇದೆ ಸೊ ಕೇವಲ ಇನ್ನು ಐದರಿಂದ ಆರು ದಿನ ಇದೆ ಚುನಾವಣೆಗೆ ಚುನಾವಣೆ ಹಿಂದಿನ ದಿನವೂ ಅವತ್ತು ರಾತ್ರಿಯೂ ಕೂಡ ನಿರ್ಣಾಯಕ ಮತಗಳು ಬದಲಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಅದ್ರ ಬಗ್ಗೆನೂ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಅವರೇ ಭಾಳ ಪ್ರಮುಖವಾಗಿ ಐದು ದಿನ ಇದೆ ನಿಮಗೆ ಗೊತ್ತಿರೋ ಮಟ್ಟಿಗೆ ಏನಾಗ್ತಾ ಇದೆ ಈಗ ಚನ್ನಪಟ್ಟಣದಲ್ಲಿ ದಿವಿತ್ತು ಈಗ ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಎಲ್ಲ ಎಲ್ಲಿ ಕಡೆ ಯಾವ ಕಡೆ ನೋಡಿದ್ರೂ ಕೂಡ ಉಪಚುನಾವಣೆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಮೂರು ವಿಧಾನಸಭಾ ಉಪಚುನಾವಣೆ ಒಂದು ಕಡೆ ಸಂಡೂರು ಮತ್ತೊಂದು ಕಡೆ ಶಿಗ್ಗಾವಿ ಚನ್ನಪಟ್ಟಣ ಮೂರರಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು ಅತಿ ಹೆಚ್ಚು ಕುತೂಹಲ ಇರುವಂಥದ್ದು ಮತ್ತು ನಾನಾ ರೀತಿಯ ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇರುವಂಥದ್ದು ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಅದಕ್ಕೆ ಅದರದ್ದೇ ಆದಂಥ ಕಾರಣ ಇರುವಂಥದ್ದು ಯಾಕಂದರೆ ಒಂದು ಕಡೆ ಯೋಗೇಶ್ವರರು ಬಿ ಜೆ ಪಿಯಿಂದ ಬಿಟ್ಟು ನಾನಾ ರೀತಿಯ ರಾಜಕೀಯ ಚದುರಂಗಾಟ ನಾನಾ ರೀತಿಯ ರಾಜಕೀಯ ಚಟುವಟಿಕೆಗಳ ನಂತರ ಅಲ್ಲಿಗೆ ಹೋಗಿರುವಂಥದ್ದು ಮತ್ತು ಕುಮಾರಸ್ವಾಮಿ ತಮ್ಮ ಮಗನನ್ನು ನಡೆಸಿರುವಂಥದ್ದು ಈ ಕ್ಷೇತ್ರ ಯಾಕೆ ಹೆಚ್ಚು ಚರ್ಚೆ ಅಂದರೆ ಟಿಕೆಟ್ ಕೊಡೋ ವಿಚಾರದಲ್ಲೂ ಕೂಡ ಎರಡೂ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ವಿಭಿನ್ನವಾಗಿ ಮತ್ತು ರಾಜಕೀಯವಾಗಿ ಒಂದಷ್ಟು ಟಗಾಫರ್ಗೆ ಕಾರಣ ಆಗಿರುವಂಥದ್ದು ನಾನಾ ರೀತಿಯ ರಾಜಕೀಯ ಬೆಳವಣಿಗೆಗೆ ಕಾರಣ ಆದಂಥ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು ಇನ್ನು ಆರು ದಿನ ಮಾತ್ರ ಇನ್ನು ಬಾಕಿ ಇರುವಂಥ ಹದಿಮೂರನೇ ತಾರೀಕು ಚುನಾವಣೆ ಆರು ದಿನ ಮಾತ್ರ ಬಾಕಿ ಇರುವಂಥದ್ದು ಚುನಾವಣೆ ಮತದಾನಕ್ಕೆ ಈಗಾಗಲೇ ಕೂಡ ಕಣ ಕಳೆದ ಒಂದು ವಾರದಿಂದ ಕೂಡ ಚುನಾವಣೆ ಪ್ರಚಾರ ಇದ್ದರೂ ಕೂಡ ಕಳೆದ ನಾಲ್ಕು ದಿನಗಳಿಂದ ಅದರ ಹೀಟ್ ಏನಿದೆ ಅದು ಜೋರಾಗಿರುವಂಥದ್ದು ಚನ್ನಪಟ್ಟಣದಲ್ಲಿ ಯಾಕಂದರೆ ಅದಕ್ಕೆ ಒಂದು ನಿನ್ನೆಯಿಂದ ದೇವೇಗೌಡರು ಎಂಟ್ರಿ ಆಗಿರುವಂಥದ್ದು ಮತ್ತು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಂದು ಕಡೆ ಯಡಿಯೂರಪ್ಪ ಏನು ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಪ್ರಚಾರ ಕೇಳದಿರುವಂಥದ್ದು ಮತ್ತಷ್ಟು ಕಣ ಜೋರಾಗಿರುವಂಥದ್ದು ಒಂದಿದ್ದೀವಿ ಅಂದರೆ ಈಗ ನೋಡಿ ನೀವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಎಂಟ್ರಿ ಆದರು ದೇವೇಗೌಡರು ಎಂಟ್ರಿ ಆದರೂ ಯಡಿಯೂರಪ್ಪನವರು ಎಂಟ್ರಿ ಆದರು ಈಗ ದೋಸ್ತಿ ಪಡೆ ಇದೆ ಈಗ ಸಿದ್ದರಾಮಯ್ಯ ಯಡಿಯೂರಪ್ಪ ಎಂಟ್ರಿ ಆದರೆ ಅವರಷ್ಟು ೂ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಒಂದು ಪ್ಲ್ಯಾನ್ ಸಿದ್ದರಾಮಯ್ಯದು ಒಂದೇ ಯಾವುದೇ ರೀತಿ ದೋಸ್ತಿಗಿಸ್ತಿಲ್ಲ ಕೇವಲ ಕಾಂಗ್ರೆಸ್ ಮಾತ್ರ ಈಗ ಇವರು ಎಂಟ್ರಿ ಕೊಟ್ಟಿದ್ದು ಜನರ ಮನಸ್ಸಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಮತ ಹಾಕೋದಕ್ಕೆ ದಿವಿತ್ ನಾನು ಕೂಡ ಸ್ಥಳೀಯವಾಗಿ ಮಾಹಿತಿ ಮತ್ತು ಜೊತೆಗೆ ಸ್ಥಳೀಯವಾಗಿ ನೋಡಿರುವಂಥದ್ದು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮುಖಂಡರು ಜೆ ಡಿ ಎಸ್ ಕೂಡ ಮಾಡಲೇಬೇಕು ಕುಮಾರಸ್ವಾಮಿ ಅದು ಮಾಡೇ ಮಾಡ್ತಾರೆ ಅಂದರೆ ಆ ಪ್ರಚಾರ ಮತ್ತು ಆ ತಂತ್ರಗಾರಿಕೆ ಬಿ ಜೆ ಪಿ ತನ್ನ ಎಲ್ಲ ಶಕ್ತಿಯನ್ನು ಮೀರಿ ಪ್ರಾಮಾಣಿಕವಾಗಿ ಅಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲುವು ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಅಲ್ಲಿ ಪ್ರಚಾರ ಮಾಡ್ತಾರೆ ಯಾಕಂದರೆ ಮುಖಂಡರುಗಳು ಅಲ್ಲೇ ಕೂಡ ಬಿಡ್ಬಿಟ್ಟಿರುವಂಥದ್ದು ಮತ್ತು ಪ್ರಮುಖ ನಾಯಕರು ಅದರಲ್ಲಿ ಈಗ ಮೈಸೂರು ಭಾಗದ ಎಂ ಪಿ ಏನು ಒಡೆಯರವರು ಯದುವೀರ್ ಒಡೆಯರ್ ಅವರು ನಿರಂತರವಾಗಿ ಪ್ರವಾ ಸುಮಾರು ಎರಡರಿಂದ ಮೂರು ಬಾರಿ ಪ್ರಚಾರ ಮಾಡಿರುವಂಥದ್ದು ನಾಮಿನೇಷನ್ ಕೂಡ ಬಂದಿದ್ದರು ಯಡಿಯೂರಪ್ಪ ಕೂಡ ಹೋಗಿರುವಂಥದ್ದು ಮತ್ತು ನಿನ್ನೆ ವಿಜೇಂದ್ರ ಕೂಡ ಹೋಗಿದ್ದರು ಜೊತೆಗೆ ಆ ಭಾಗದ ಸಮುದಾಯವಾರು ಈಗ ತಿಗಡರ ಸಮುದಾಯ ಇರ್ಬೋದು ಇರ್ಬೋದು ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯ ಎಸ್ ಸಿ ಎಸ್ ಟಿ ನಾಯಕರು ಇರ್ಬೋದು ಈ ರೀತಿ ಸಮುದಾಯವಾರ ನಾಯಕರು ಕೂಡ ಅಲ್ಲೇ ಪ್ರಚಾರ ಮಾಡ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ಅಂದರೆ ಒಂದೊಂದು ಓಟು ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಚಾರ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಇಲ್ಲಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಏನು ಮೇಲ್ನೋಟ ಅಭಿ ಅಭ್ಯರ್ಥಿ ಆದರೂ ಕೂಡ ಇಲ್ಲಿ ಹೋರಾಟ ಇರುವಂಥದ್ದು ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಹೋರಾಟಕ್ಕೆ ಆಗ ಸಾಕ್ಷಿ ಏನು ಯಾಕಂದ್ರೆ ಅಲ್ಲಿ ಒಕ್ಕಲಿಗ ನಾಯಕತ್ವದಲ್ಲೂ ಕೂಡ ಈ ಸಂಬಂಧಪಟ್ಟಂತ ಈ ಫಲಿತಾಂಶ ಆ ಒಕ್ಕಲಿಗ ನಾಯಕತ್ವ ಸಂಬಂಧಪಟ್ಟಂತೆ ಕೂಡ ಪರಿಣಾಮ ಬೀರುವಂಥದ್ದು ಆ ಹಿನ್ನೆಲೆಯಲ್ಲಿ ಡಿ ಕೆ ಬ್ರದರ್ಸ್ ಇದನ್ನು ಪ್ರತಿಷ್ಠೆಗೆ ತೆಗೆದುಕೊಂಡಿರ್ತದೆ ಯೋಗೇಶ್ವರ್ ಗೆದ್ರೆ ಅಥವಾ ಯೋಗೇಶ್ವರ್ ಸೋತ್ರೆ ಯೋಗೇಶ್ವರ್ ಗೆಲ್ತಾರೆ ಅಥವಾ ಸೋಲ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಡಿ ಕೆ ಶಿವಕುಮಾರ್ ಸೋಲು ಗೆಲುವು ಪ್ರಶ್ನೆ ಆಗುವಂಥದ್ದು ಜೊತೆಗೆ ನಿಖಿಲ್ ಸ್ವಾಮಿ ಅವರ ಫಲಿತಾಂಶ ಏನಿದೆ ಅಂದರೆ ಅವರ ಒಂದು ರಿಸಲ್ಟ್ ಏನಿದೆ ಅದರ ಅದರ ಗೆಲುವು ಮತ್ತು ಸೋಲೇನಿದೆ ಅದು ಕುಮಾರಸ್ವಾಮಿಯವರ ಮೇಲೆ ಒಂದಷ್ಟು ಪರಿಣಾಮ ಬೀರುವಂಥದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಈ ಭಾಗದಲ್ಲಿ ಒಕ್ಕಲಿಗ ನಾಯಕ ಅಂತ ಅಂದ್ಕೊಂಡಿರೋದು ಈಗ ಕುಮಾರಸ್ವಾಮಿ ಏನು ಆಫ್ಟರ್ ಲೋಕಸಭಾ ಚುನಾವಣೆ ನಂತರ ಅದು ಬಿ ಜೆ ಪಿಯಲ್ಲೂ ಕೂಡ ಒಂದಷ್ಟು ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಕೂಡ ಅದು ಒಂದು ಕಾರಣ ಆಗಿತ್ತು ಕುಮಾರಸ್ವಾಮಿ ಶಕ್ತಿ ಈಗ ಈ ಫಲಿತಾಂಶ ಅದರ ಮೇಲೆ ಕೂಡ ಒಂದಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಫಲಿತಾಂಶ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ಜಿಗ ಒಂದು ಒಂದಷ್ಟು ಪ್ರಮುಖವಾದ ಪಾತ್ರ ವಹಿಸುವಂಥದ್ದು ಓಕೆ ಹಾಗಾದರೆ ನೀವು ಹೇಳ್ತಾ ಇರುವಂಥದ್ದು ಇಲ್ಲಿ ಹೆಸರು ಮಾತ್ರ ಯೋಗೇಶ್ವರರು ನಿಖಿಲ್ ಆದರೆ ಪ್ರತಿಷ್ಠೆಯ ಕಣ ಆಗಿರುವಂತದ್ದು ಕುಮಾರಸ್ವಾಮಿಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಓಕೆ ಅದೇ ಹೇಳ್ತಾ ಇದ್ರಿ ನೀವು ಲೋಕಸಭೆ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ರಿ ಅದರದ್ದು ಒಂದು ವರ್ಚಸ್ಸು ಕುಮಾರಸ್ವಾಮಿ ವರ್ಚಸ್ ಇಲ್ಲಿ ನಿಖಿಲ್ಗೆ ವರ್ಕೌಟ್ ಆಗ್ಬೋದು ಅಂತ ಹೇಳ್ತಾ ಇದ್ರಿ ನಾನು ಮೊನ್ನೆ ಮಾತನಾಡ್ಸ್ತಾ ಇದ್ದೆ ಜನರನ್ನ ಹೋಗಿ ಅಲ್ಲಿ ಹೇಳ್ತಾಯಿದ್ರು ಮುಸ್ಲಿಂ ಸಮುದಾಯದವರೇ ಒಬ್ರು ಹೇಳ್ತಾ ಇದ್ರು ಸಾರ್ ಕಳೆದ ಬಾರಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಆಗಿನ್ನೂ ಮೈತ್ರಿ ಆಗಿರಲಿಲ್ಲ ಆಗ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮುಸ್ಲಿಂ ಸಮುದಾಯದ ಮತಗಳು ಕುಮಾರಸ್ವಾಮಿಗೆ ಬಿದ್ದವು ಆದರೆ ಈ ಸಲ ಹಂಗಾಗಲ್ಲ ಸರ್ ಈ ಸಲ ಎಲ್ಲ ಮತಗಳು ಯೋಗೇಶ್ವರಿಗೆ ಬೀಳುತ್ತೆ ಕಾರಣ ಯೋಗೇಶ್ವರ್ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಇದರಿಂದ ಏನಾದರೂ ನಿಖಿಲಿಗೆ ಹೊಡೆತ ಬೀಳಬಹುದಾ ದಿವಿತ್ ಮಾಮೂಲಿ ಅಂದರೆ ಉಪಚುನಾವಣೆಗೂ ಮತ್ತು ಜನರಲ್ ಎಲೆಕ್ಷನ್ಗೂ ಸಾಕಷ್ಟು ವ್ಯತ್ಯಾಸ ಇರುವಂಥದ್ದು ಉಪಚುನಾವಣೆಯಲ್ಲಿ ಒಂದು ಕಡೆ ಯಾವಾಗಲಷ್ಟು ಉಪಚುನಾವಣೆ ಆಡಳಿತ ರೂಢ ಪಕ್ಷ ಸಂಬಂಧಪಟ್ಟಂತೆ ಒಂದಷ್ಟು ಫೇವರ್ ಆಗಿರುವಂಥದ್ದು ಯಾಕೆ ಅಂತಂದರೆ ಅಲ್ಲಿ ಮಿಷಿನರಿ ವರ್ಕ್ ಮಾಡುತ್ತೆ ಯಾಕಂದರೆ ಆಡಳಿತ ಯಂತ್ರ ವರ್ಕ್ ಮಾಡುತ್ತೆ ಮತ್ತು ರೂಲಿಂಗ್ ಪಾರ್ಟಿ ಇರುವಂಥ ಆಡಳಿತ ಪಕ್ಷ ಇರುವಂಥದ್ದು ಇವೆಲ್ಲವೂ ಕೂಡ ನಾನಾ ರೀತಿಯ ಚರ್ಚೆ ಮತ್ತು ಆ ಒಂದು ಕಾರಣ ಆಗುವಂಥದ್ದು ಚನ್ನಪಟ್ಟಣದಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನವಾಗಿರುವಂಥ ಯಾಕಂದರೆ ಚನ್ನಪಟ್ಟಣದಲ್ಲಿ ಯಾವಾಗಲೂ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಚುನಾವಣೆ ನಡೆಯುವಂಥದ್ದು ಅಲ್ಲಿ ಈ ಇಲ್ಲಿವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಸು ಗೌಣವಾಗಿರುವಂಥದ್ದು ಯಾಕೆಂತಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಅಂದರೆ ಬಿ ಜೆ ಪಿಯಿಂದ ಯೋಗೇಶ್ವರ್ ಅಭ್ಯರ್ಥಿ ಜೆ ಡಿ ಎಸ್ಸಿಂದ ಅಲ್ಲಿ ಯಾವುದು ಮೈತ್ರಿ ಇರಲಿಲ್ಲ ಆಗ ಕುಮಾರಸ್ವಾಮಿ ಅಭ್ಯರ್ಥಿ ಆಗಿರುವಂಥದ್ದು ಕಾಂಗ್ರೆಸ್ಗೆ ಬಂದ ಮತ ಹದಿನೈದು ಸಾವಿರ ಮತಂಥದ್ದು ಅಲ್ಲಿ ಕುಮಾರಸ್ವಾಮಿ ಅಂತರ ಹದಿನಾರರಿಂದ ಹದಿನೇಳು ಸಾವಿರ ಮತಗಳ ಅಂತರದಿಂದ ಗೆದ್ದಿರುವಂಥದ್ದು ಮತ್ತು ಯೋಗೇಶ್ವರ್ ವರ್ಚಸ್ಸಿಂದಲೂ ಕೂಡ ಅಲ್ಲಿ ಬಿ ಜೆ ಪಿ ಅಂದರೆ ಬಿ ಬಿ ಜೆ ಪಿ ಓಟು ಒಂದಷ್ಟು ಅವ್ರದ್ದು ಸಾಂಪ್ರದಾಯಿಕ ಮತಗಳು ಇದ್ದೇ ಇರುತ್ತೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಹೋಗಿರುವಂಥದ್ದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹದಿನೈದು ಸಾವಿರ ತೆಗೆದುಕೊಂಡಿತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅತ್ಯಧಿಕ ಅಂದರೆ ಹೆಚ್ಚು ಮತಗಳು ಬಂದಿವೆ ಸುಮಾರು ಎಂಬತ್ತೈದು ತೊಂಬತ್ತು ಸಾವಿರ ಮತಗಳು ಬಂದಿರುವಂಥದ್ದು ಅಂದರೆ ಮತಗಳ ಪ್ರಮಾಣ ಹೆಚ್ಚಿಸಿಕೊಂಡಿರೋಂಥದ್ದು ಅದೇ ಧೈರ್ಯದ ಮೇಲೆ ಡಿ ಕೆ ಶಿವಕುಮಾರರು ಈ ಕ್ಷೇತ್ರವನ್ನು ಸವಲತ್ತು ತೆಗೆದುಕೊಂಡಿರೋಂಥದ್ದು ಜೊತೆಗೆ ಯೋಗೇಶ್ವರನ ಯಾಕೆ ಕರ್ತ್ಕೊಂಡು ಬಂದರು ಅಂತಂದರೆ ಯೋಗೇಶ್ವರಿಗೆ ಆದ ಒಂದು ವೈಯಕ್ತಿಕ ಒಂದಷ್ಟು ವರ್ಚಸ್ಸು ಜೊತೆಗೆ ವೈಯಕ್ತಿಕ ಮತಗಳು ಕೂಡ ಇರುವಂಥದ್ದು ಎಸ್ ಆ ಮತಗಳ ಪ್ರಮಾಣ ಮತ್ತು ಆ ಮತಗಳ ಸಹಾಯದಿಂದ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಈಸಿ ಅಂತ ಹಾಗಂತ ಹೇಳ್ಬಿಟ್ಟು ಕಾಂಗ್ರೆಸ್ಗೆ ತುಂಬ ಈಸಿ ಕೇಕ್ ಹಾಕಿದೆಯಾ ಅಥವಾ ಜೆಡಿಎಸ್ ಕೂಡ ತುಂಬ ಈಸಿಯಾಗಿ ಈ ಕ್ಷೇತ್ರ ಬಿಟ್ಕೊಡ್ಬಿಡುತ್ತಾ ಅಥವಾ ತುಂಬ ಈಸಿ ಕೇಕ್ ಹಾಕಿದೆಯಾ ಹಂಗಂತಲ್ಲ ಈಗಿನ ಅಲ್ಲಿನ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ನ ಮುಖಂಡಗಳ ಜೊತೆ ನಾನು ಮಾತಾಡಿದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗೋಕ್ಕಿಂತ ಮುಂಚೆ ಟ್ರೆಂಡ್ ಏನಿತ್ತು ಈಗೇನಿದೆ ಅನ್ನೋದು ಜನರಲ್ಲಿ ಯಾಕಂದರೆ ಅವ್ರ ವಾತಾವರಣ ಹೆಂಗಿದೆ ಅಂತಂದರೆ ಈಗಿನ ಪರಿಸ್ಥಿತಿ ತಕ್ಷಣ ಯಾಕಂದರೆ ಚುನಾವಣೆ ನಿಮಗೆ ದಿನ ದಿನಕ್ಕೆ ಅಥವಾ ಮತದಾರ ಮನಸ್ಸಲ್ಲಿ ಏನಿದೆ ಮತದಾನ ಹೋಗಿ ಅಲ್ಲಿ ಇ ಎಮ್ ಎಲ್ಲಿ ಬಟನ್ ಒತ್ತೋವರು ಕೂಡ ಮತ ಮತದಾರ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಕಂಡಿಡೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಚೇಂಜ್ ಆಗುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ನೆಕ್ಟಿನೊ ಫೈಟ್ ಇದೆ ಅನ್ನೋಂಥದ್ದು ಯಾಕೆಂತಂದರೆ ಮತಗಳಂತಾರೆ ಹದಿನೈದು ಸಾವಿರ ಮಾತ್ರ ಇದ್ದಿದ್ದಂತೆ ಹೌದು ಹೌದು ಇಲ್ಲಿ ಜೆ ಡಿ ಎಸ್ಗೆ ಒಂದು ಆತಂಕ ಇರುವಂತಂದ್ರೆ ಅಲ್ಪಸಂಖ್ಯಾತರ ಮತಗಳು ಈಗ ಅಲ್ಲಿ ಪ್ರಾಬಲ್ಯ ಒಕ್ಕಲಿಗ ಮತಗಳಿದ್ದರೂ ಕೂಡ ಕುಮಾರಸ್ವಾಮಿ ಒಕ್ಕಲಿಗ ನಾಯಕರಿದ್ದರೂ ಕೂಡ ಅಂದರೆ ಈಗಿನ ರಾಜಕೀಯವಾಗಿ ಅಲ್ಲಿ ಈಗ ಡಿ ಕೆ ಶಿವಕುಮಾರ್ ಒಂದಷ್ಟು ಪ್ರಭಾವ ಮತ್ತೊಂದು ಕಡೆ ಯೋಗೇಶ್ವರ್ ಕೂಡ ಒಕ್ಕಲಿಗರಾಗಿರುವಂಥ ಹಿನ್ನೆಲೆಯಲ್ಲಿ ಅದು ಒಂದಷ್ಟು ಒಕ್ಕಲಿಗ ಮತಗಳೇನಾದರೂ ಕೂಡ ಅವರು ಚದುರಿಸ್ಬೋದಾ ಅನ್ನೋಂಥದ್ದು ಜೊತೆಗೆ ಅಲ್ಪಸಂಖ್ಯಾತರ ಮತಗಳು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು ಯಾಕಂದ್ರೆ ನಲವತ್ತು ಸಾವಿರ ಮತಗಳಿರುವಂಥದ್ದು ನಿಮ್ಗೆ ಅಲ್ಪಸಂಖ್ಯಾತರ ಮತಗಳು ಯಾವ ಕಡೆ ಹೋಗುತ್ತೆ ಅನ್ನೋದು ಕೂಡ ರಾಜಕೀಯವಾಗಿ ಗೊತ್ತೇ ಗೊತ್ತಿರುವಂಥದ್ದು ಜೇರಿಸ್ ಕಣ್ಣು ಹಾಕಿರುವಂಥದ್ದು ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಕ್ ಅಲ್ಪಸಂಖ್ಯಾತ ಮತಗಳನ್ನು ತೆಗೆದುಕೊಳ್ಬೇಕು ಅಂತ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋಂಥದ್ದು ಫಲಿತಾಂಶದ ಬೆಳೆ ಗೊತ್ತಾಗುತ್ತೆ ಮತ್ತೊಂದು ಕಡೆ ಎಸ್ ಸಿ ಎಸ್ ಟಿ ಮತಗಳು ಕೂಡ ಪ್ರ ಪ್ರಮುಖವಾಗಿರುವಂಥದ್ದು ಮತ್ತೊಂದು ಕಡೆ ಈ ತಿಗಳರ ಮತಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವೆಲ್ಲ ಸಣ್ಣಪುಟ್ಟ ಸಮುದಾಯ ಮತಗಳೇನಿದೆ ಅಲ್ವಾ ಆ ಮತಗಳು ಕೂಡ ಸಾಕಷ್ಟು ಪ್ರಾ ಏನು ಈ ಗೆಲುವಿನಲ್ಲಿ ಮತ್ತು ಸೋಲುವಿನಲ್ಲಿ ಎರಡೂ ಕೂಡ ಪ್ರಭಾವ ಬೀರುವಂಥದ್ದು ಈ ನಿಟ್ಟಿನಲ್ಲಿ ತುಂಬ ಮೈಕ್ರೋ ಲೆವೆಲ್ಗೆ ಇಳಿದು ಚುನಾವಣಾ ಕಾರ್ಯತಂತ್ರ ರೂಪಿಸ್ತಾ ಇರುವಂಥದ್ದು ಮತ್ತು ಜೊತೆಗೆ ಒಂದು ನೀವು ನೋಡ್ಬೋದು ಪ್ರಚಾರದಲ್ಲಿ ಎಲ್ಲೂ ಕೂಡ ವೈಯಕ್ತಿಕ ಹೇಳಿಕೆಗಳೆಲ್ಲೂ ಕೂಡ ಬರ್ತಾ ಇದೆ ಎಸ್ ಹೌದು ಅದೊಂದು ಬಹಳ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ಬಂದು ದೇವೇಗೌಡರನ್ನ ಪ್ರಚಾರ ಮಾಡಿಸ್ತಾರೆ ಅಂತ ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ಮುಗೀತು ಮತ್ತೆ ಯಾವುದೇ ರೀತಿ ಆ ರೀತಿಯಾದಂಥದ್ದ ಹೇಳಿಕೆಗಳಿಲ್ಲ ಅಲ್ಲಿಗೆ ಮುಗೀತು ಅನ್ನೋಕ್ಕಿಂತ ಅಲ್ಲಿಗೆ ಮುಗಿಸಿದ್ರು ಅಂತ ಮುಗಿಸಿದ್ರು ಅಂತಂದ್ರೆ ಡಿ ಕೆ ಸುರೇಶ ಒಂದು ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ರು ದೇವೇಗೌಡರು ಆಂಬುಲೆನ್ಸ್ ಅಲ್ಲಿ ಬರ್ತಾರೆ ನೋಡಿ ಅಂದರೆ ಒಂದು ರೀತಿಯಲ್ಲಿ ಕುಹಕ ರೀತಿಯಲ್ಲಿ ಕೂಡ ಹೇಳಿದ್ರು ಅದು ನಿಮ್ಮ ಚುನಾವಣೆಯಲ್ಲಿ ಯಾವಾಗಲೂ ಅಷ್ಟಿದೆ ದಿವಿತ್ ಈ ಹಿಂದಿನ ಚುನಾವಣೆಗಳನ್ನ ಮತ್ತು ಒಂದಷ್ಟು ಕ್ಷೇತ್ರಗಳನ್ನು ಸಾಕಷ್ಟು ಉದಾಹರಣೆ ಕೊಡ್ಬೋದು ಒಂದು ಒಂದಷ್ಟು ಮಾತುಗಳು ನಾಲಿಗೆ ಅರಿಬಿಟ್ಟು ಬಂದಂಥ ಸಂದರ್ಭದಲ್ಲಿ ಅದರ ಎಫೆಕ್ಟು ಸುಮಾರಾಗಿರ್ಬೋದು ಹೌದು ಉದಾಹರಣೆಗೆ ಕಳೆದ ಲೋಕ ಅಂದರೆ ಕಳೆದ ಲೋಕಸಭಾ ಆ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅಂದರೆ ಬಿ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ಸ್ ಮಂಡ್ಯದಲ್ಲಿ ಮಂಡ್ಯ ಸಂದರ್ಭದಲ್ಲಿ ಇವರು ದೊಡ್ಡಪ್ಪ ಅಂದರೆ ರೇವಣ್ಣ ಕೊಟ್ಟಂಥ ಒಂದು ಹೇಳಿಕೆ ಶಿವರಾಮೇಗೌಡ ಕೊಟ್ಟಂಥ ಹೇಳಿಕೆ ನಿಖಿಲ್ ಸ್ವಾಮಿ ಸೋಲೋದು ಕೂಡ ಅದು ಬಹಳ ಪ್ರಮುಖ ಪಾತ್ರ ವಹಿಸುವಂತು ಅಂದರೆ ಒಂದು ಹೇಳಿಕೆ ಅಷ್ಟರ ಮಟ್ಟಿಗೆ ಪರಿಣಾಮ ಬೀರುವಂಥದ್ದು ಈ ಥರದ ಉದಾಹರಣೆ ಸಾಕಷ್ಟು ಕೂಡ ಇದೆ ಈಗ ಡಿ ಕೆ ಸುರೇಶ್ ಯಾವಾಗ ದೇವೇಗೌಡರ ಬಗ್ಗೆ ಹೇಳಿಕೆ ಈ ರೀತಿ ಕೊಟ್ಟರು ಕಾಂಗ್ರೆಸ್ ನಾಯಕರು ಬಹಳ ಎಚ್ಚೆತ್ತುಕೊಂಡ್ರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಆ ಹೇಳಿಕೆಯನ್ನು ಸಾಕಷ್ಟು ತೆರೆಗೆ ಸೇರಿಸುವಂಥ ತೆರಿಗೆ ಸೇರಿಸುವಂಥ ಪ್ರಯತ್ನ ಆಯಿತು ಅದು ಚುನಾವಣೆ ಅದು ಇಡೀ ಚುನಾವಣಾ ಕಣದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಯಿತು ಅದೆಷ್ಟರ ಮಟ್ಟಿಗೆ ಚರ್ಚೆ ಮತ್ತು ಎಷ್ಟಕ್ಕೆ ಪ್ರಮುಖ ಆಯಿತು ನಿನ್ನೆ ದೇವೇಗೌಡ ದೇವೇಗೌಡರು ನಿನ್ನೆ ಅಲ್ಲಿ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಇದೇ ಮಾತು ಉಲ್ಲಖಸ್ರು ನೇರವಾಗಿ ಕೂಡ ಹೇಳಿಲ್ಲ ಪ್ರಮುಖ ನಾಯಕರೊಬ್ಬರು ಹೇಳ್ತಾರೆ ನಾನು ಏನು ಆಂಬುಲೆನ್ಸ್ ಬರ್ತೀನಿ ಅಂತ ಎಲ್ಲಿ ಆಂಬುಲೆನ್ಸ್ ಅಲ್ಲಿ ಬಂದಿದ್ದೀನಿ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಮತ್ತು ಎಲ್ಲೂ ಕೂಡ ವೈಯಕ್ತಿಕವಾಗಿ ಅದಾದ ಬಳಿಕ ವೈಯಕ್ತಿಕವಾಗಿ ಯಾರ ನಾಯಕರು ಬಗ್ಗೆ ಕೂಡ ಮಾತಾಡ್ತಾರೆ ನೀವು ನೋಡಿ ನೀವು ಸಿ ಪಿ ಯೋಗೇಶ್ವರ ಬಗ್ಗೆ ಜೆ ಡಿ ಎಸ್ ನಾಯಕರು ಯಾರು ಕೂಡ ಎಷ್ಟು ಹೇಳ್ಬಿಟ್ಟು ಯಾರು ಕೂಡ ಮಾತಾಡ್ತಾ ಇಲ್ಲ ಹೌದು ಕನ್ವರ್ಟೆಡ್ ಕಾಂಗ್ರೆಸ್ ನಾಯಕ ಅಂತಂದರು ಯಾರು ಯೋಗೇಶ್ವರ್ಗೆ ಅಂದರೆ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಮಾತಾಡ್ತಾ ಇಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ವೈಯಕ್ತಿಕವಾಗಿ ಕೂಡ ಯಾರು ಮಾತಾಡ್ತಾ ಇಲ್ಲ ಅಂದರೆ ಈಗ ಯೋಗೇಶ್ವರ್ ಬಗ್ಗೆ ಇದು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ನಿನ್ನೆ ಡಿ ಕೆ ಶಿವಕುಮಾರ್ ಮಾತಾಡಿದರು ಪಾಪ ಕಂದ ಇಲ್ಲಿ ನಿಂತ್ಕೊಳ್ತಾರೆ ಅಲ್ಲಿ ನಿಂತ್ಕೊಳ್ತಾರೆ ಅಂದರೆ ಒಂದು ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೆಚ್ಚಿಗೆ ಮಾತಾಡಿ ವಿವಾದಾತ್ಮಕವಾಗಿ ಏನಾದರೂ ಕೂಡ ಮಾತಾಡಿದ್ರೆ ಅದರ ಲಾಭ ಜೆ ಡಿ ಎಸ್ಗಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಷ್ಟ ಕಾಂಗ್ರೆಸ್ ಆಗುತ್ತೆ ಇದರ ಅರಿವು ಅವರಿಗಿದೆ ಜೊತೆಗೆ ಜೆ ಡಿ ಎಸ್ ಕೂಡ ಇದೇ ಇರುವಂಥದ್ದು ಯೋಗೇಶ್ ಬಗ್ಗೆ ವೈಯಕ್ತಿಕವಾಗಿ ಮಾತಾಡುವಂಥದ್ದು ಆ ರೀತಿ ಮಾತಾಡಿದ್ರೆ ಅದರ ನಷ್ಟ ಇವ್ರಿಗಾಗುತ್ತೆ ಈ ಇದು ಉಪ ಉಪಚುನಾವಣೆಯಲ್ಲಿ ಈ ಅಂಶಗಳೆಲ್ಲ ಕೂಡ ಚುನಾವಣೆಯಲ್ಲಿ ಅಂಶಗಳು ಕೂಡ ಸಾಕಷ್ಟು ಪರಿಗಣನೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇದರ ಚರ್ಚೆಯಲ್ಲೂ ಕೂಡ ಹೋಗ್ತಾರೆ ನೀವು ಅಬ್ಸರ್ವ್ ಮಾಡಿ ನೀವು ಎಲ್ಲೂ ಕೂಡ ಇದರ ಚರ್ಚೆ ಆಗ್ತಾ ಇಲ್ಲ ಮತ್ತು ಜೊತೆಗೆ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಈಗ ಅಲ್ಲಿ ಕೇಂದ್ರದಲ್ಲಿ ಈಗ ಕುಮಾರಸ್ವಾಮಿ ಏನು ಪ್ರಬಲ ಖಾತೆ ಹೊಂದಿರುವಂಥ ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನು ಅಂದರೆ ಈಗ ಫಲಿತಾಂಶ ಈಗ ಉಪಚುನಾವಣೆಯಲ್ಲಿ ರಾಮ್ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋತು ಅಥವಾ ಇದ್ಬಿಟ್ರೆ ಏನು ಸರ್ಕಾರದ ಮೇಲೆ ಪರಿಣಾಮ ಬೀರುವಂಥದ್ದು ಆ ಥರದ್ದೇನ ಆಗೋದಿಲ್ಲ ಆದರೆ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಂದರೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತು ಕುಮಾರಸ್ವಾಮಿ ಮೇಲೆ ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಈ ಫಲಿತಾಂಶ ಚುನಾವಣಾ ಫಲಿತಾಂಶ ಒಂದಷ್ಟು ಕಾರಣಗಳಾಗುವಂಥದ್ದು ಮತ್ತು ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತಹ ಫಲಿತಾಂಶ ಕಾರಣ ಆಗುತ್ತೆ ಅಷ್ಟರ ಮಾಡಿ ಯಾಕಂದರೆ ಈಗ ಹೌದು ಈಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಈಗ ತಮ್ಮ ಮಗನ ನಿಲ್ಲಿಸಿರುವಂಥದ್ದು ಈಗ ಅಲ್ಲಿ ಗೆದ್ದು ಚನ್ನಪಟ್ಟಣ ಒಂದು ವೇಳೆ ಗೆದ್ದುಕೊಂಡ್ರೆ ಡಿ ಕೆ ಶಿವಕುಮಾರ್ ಕೂಡ ಸೆಡ್ ಓಡ್ದಂಗೆ ಆಗುತ್ತೆ ಜೊತೆಗೆ ಒಂದು ಸಂದೇಶ ಹೋಗುತ್ತೆ ಹೌದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಕ್ಕಲಿಗ ಮತಗಳು ನಮ್ಮಿಂದ ಬಂದವು ಈಗಲೂ ಕೂಡ ಒಕ್ಕಲಿಗ ನಾಯಕ ನಾನೇ ಅನ್ನುವಂಥದ್ದು ಒಂದು ಸಂದೇಶ ಹೋಗುತ್ತೆ ಅದು ಅಷ್ಟರ ಮಟ್ಟಿಗೆ ಅವ್ರು ಪ್ರಬಲ ಆಗ್ತಾರೆ ಡಿ ಕೆ ಶಿವಕುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಅಂತ ಚರ್ಚೆ ಆಗ್ತಾ ಅಲ್ಲ ಅದಕ್ಕೆ ಇದೊಂದೇ ಚುನಾವಣೆ ಅಡ್ಡಾಗೋಲ್ಲ ಆದರೆ ಒಂದಷ್ಟು ಚರ್ಚೆಗೆ ಪಕ್ಷದೊಳಗೆ ಚರ್ಚೆಗೆ ಕಾರಣ ಆಗುತ್ತೆ ಚುನಾವಣಾ ಫಲಿತಾಂಶ ಸೋಲು ಒಂದು ವೇಳೆ ಗೆಲುವು ಸಾಧಿಸ್ರು ಅಂತ ಇಟ್ಕೊಳ್ಳಿ ಹೌದು ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ನಾನು ಗೆದ್ಕೊಂಡು ಬಂದಿದ್ದೀನಿ ಅಂತ ಮತ್ತೆ ಮತ್ತೆ ಒಕ್ಕಲಿ ಈಗ ನಾಯಕ ಅಂತ ಯಾಕೆ ಈ ಮಾತು ಅಂತಂದ್ರೆ ಅದರ ಅರಿವು ಮತ್ತು ಅದರ ಅದಕ್ಕೆ ಸಂಬಂಧಪಟ್ಟಂತೆ ಗೆಲ್ಲೇಬೇಕಾದಂತ ಒಂದು ತಂತ್ರಗಾರಿಕೆ ಕೂಡ ಇರುವಂಥದ್ದು ಯಾಕಿದು ಪ್ರಾಮುಖ್ಯ ಆಗುತ್ತೆ ಅಂದರೆ ಅಲ್ಲಿ ಕಾಂಗ್ರೆಸ್ನ ಒಂದು ಅಂದರೆ ಶಿವಲಿಂಗೇಗೌಡ ಹೇಳಿಕೆ ಕೊಟ್ಟರು ಶಾಸಕರು ಈ ಚುನಾವಣೆಯಲ್ಲಿ ಏನಾದರೂ ಕೂಡ ಗೆದ್ದರೆ ಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾದಿ ಸುಲಭ ಆಗುತ್ತೆ ಆ ರೀತಿ ಹೇಳಿಕೆ ಕೊಟ್ಟರು ಅಂದರೆ ಅದರ ಅರ್ಥ ಏನು ಒಕ್ಕಲಿಗ ನಾಯಕನಾಗಬೇಕು ಅನ್ನುವಂಥದ್ದು ಈ ಚುನಾವ ಫಲಿತಾಂಶ ನಿರ್ಧಾರ ಆಗುತ್ತೆ ಅನ್ನೋಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಕೊಡ್ತಾ ಇರುವಂಥದ್ದು ಹೇಳಿಕೆಗಳು ಇದು ಒಂದಷ್ಟು ರಾಜಕೀಯವಾಗಿ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು ದಿವಿ ಓಕೆ ಈಗ ಹೇಳ್ತಾ ಇದ್ರಿ ಅಂದರೆ ಅಲ್ಲಿಗೆ ಯಾಕೆ ಬೇಕು ಈ ಎಲ್ಲ ಲೆಕ್ಕಾಚಾರಗಳನ್ನ ಹಾಕ್ಕೊಂಡು ನಾಯಕರು ಯಾವುದೇ ರೀತಿಯಾದಂಥ ಹೇಳಿಕೆಗಳು ಅಥವಾ ನಾಲಿಗೆ ಬಿಡುವಂತ ಕೆಲಸ ಮಾಡ್ತಾ ಇಲ್ಲ ಇರಲಿ ಒಂದು ಪ್ರತಿಷ್ಠೆಯ ಕಣ ಆಗಿದೆ ಜೊತೆಗೆ ವಿಜಯ್ ಬಹಳ ಪ್ರಮುಖವಾಗಿ ನೋಡಿ ಈಗ ಯೋಗೇಶ್ವರ್ಗೆ ಸಿಕ್ಕಾಬಟ್ಟೆ ವರ್ಚಸ್ ಇದೆ ಈ ಹಿಂದೆ ಅವರು ರಾಜಕಾರಣದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಎರಡು ಸಲ ಸೋತಿದ್ದಾರೆ ಆದರೆ ನಿಖಿಲ್ ಕುಮಾರಸ್ವಾಮಿ ಹೆಜ್ಜೆ ಅಂದರೆ ಈಗ ಮೂರನೇ ಸಲ ಎರಡು ಸಲ ಅವರು ಸೋತಿದ್ದಾರೆ ಸೊ ಇಲ್ಲಿ ಅಲೆ ಯಾರಿಗೆ ವರ್ಕೌಟ್ ಆಗಬಹುದು ದಿವಿತ್ ಈಗ ಹಂಗ ನೋಡಿದ್ರೆ ಈಗ ನಿಖಿಲ್ ಎರಡು ಬಾರಿ ಸೋತಿರುವಂಥದ್ದು ಯೋಗೇಶ್ವರ್ ಕೂಡ ಎರಡು ಬಾರಿ ಸೋತಿರುವಂಥದ್ದು ಈ ಬಾರಿ ಒಂಥರ ಚನ್ನಪಟ್ಟಣದಲ್ಲಿ ಹೆಂಗಂದ್ರೆ ಮೂರು ಇದು ಚುನಾವಣೆ ಫಲಿತಾಂಶ ಇದು ಯಾಟ್ರಿಕ್ಕು ಅಂದ್ರೆ ಗೆದ್ರೂ ಕೂಡ ಮೂರನೇ ಬಾರಿ ಕೂಡ ಅಂದರೆ ಮೂರನೇ ಬಾರಿಗೆ ಸಕ್ಸಸ್ ಆದರು ಅನ್ನೋಂಥದ್ದು ಒಬ್ರಿಗೆ ಬರುತ್ತೆ ಸೋತ್ರೆ ಯಾರೇ ಸೋತ್ರೂ ಕೂಡ ಮೂರನೇ ಬಾರಿಗೆ ಕೂಡ ಸೋತರು ಅಂತ ಯಾಕಂದರೆ ಕಳೆದ ಎರಡು ಒಂದು ಲೋಕಸಭಾ ಚುನಾವಣೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ನಿಂತಿದ್ದು ಸೋತರು ರಾಮನಗರ ವಿಧಾನಸಭಾ ಕಳೆದ ವಿಧಾನಸಭಾ ಚುನಾವಣೆ ನಿಂತಿದ್ದು ಸೋತರು ಕೆ ಈ ಹಿಂದೆ ಎರಡು ವಿಧಾನಸಭಾ ಚುನಾವಣೆ ಕೂಡ ಯೋಗೇಶ್ವರ್ ಸೋತಿರುವಂಥದ್ದು ಮತ್ತು ಜೊತೆಗೆ ಅನುಕಂಪ ಅನ್ನೋಂಥದ್ದು ಅಂದರೆ ಎರಡು ಬ ಅಂದರೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರಿ ಇಬ್ಬರ ಬಗ್ಗೆಯೂ ಕೂಡ ಅನುಕಪ್ಪ ಸಂಬಂಧಪಟ್ಟಂತ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಎರಡು ಬಾರಿ ಸೋತಿದ್ರಂತೆ ಆದರೆ ಅಲ್ಲಿ ಒಂದು ಇರೋದು ಇಲ್ಲಿ ಸ್ಥಳೀಯವಾಗಿರುವಂಥದ್ದು ಯೋಗೇಶ್ವರ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಏನು ನಿಖಿಲ್ ಕುಮಾರಸ್ವಾಮಿ ಹೊರ್ಗಡೆಯಿಂದ ಬಂದಿರುವಂಥದ್ದು ಏನಾದರೂ ಕೂಡ ಅಲ್ಲಿ ಸ್ಥಳೀಯವಾಗಿ ಹೊರಗಡೆಯಿಂದ ಬಂದಿರುವಂಥದ್ದು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಏನಾದರೂ ಪ್ರಭಾವ ಬೀರೋಕ್ಕಿಲ್ಲ ಆದರೆ ಅನುಕಪ್ಪ ಅನ್ನೋದು ಸ್ಥಳೀಯವಾಗಿ ಮತದಾರರಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಯಾರ ಮೇಲೆ ಬೀರುತ್ತೆ ಅನ್ನೋಂಥದ್ದು ಇನ್ನೊಂದು ಮತದಾರ ಆಲ್ರೆಡಿ ಒಂದು ಮನ್ಸಲ್ಲಿ ಕೂತಿರುತ್ತೆ ಅವ್ರಿಗೆ ಅದೇ ಏನಂತಾರೆ ಅದನ್ನ ಈ ಗೌಪ್ಯವಾಗಿ ಮನಸ್ಸಲ್ಲಿ ಒಂದಷ್ಟು ಚರ್ ಚರ್ಚೆಗಳು ಆಗುತ್ತೆ ಆಗ ಆ ಸಂದರ್ಭದಲ್ಲಿ ನಿಮ್ಮ ಮತದಾರರು ನಾನು ರೀತಿಯಲ್ಲಿ ಎಷ್ಟೋ ಮತ ಒಂದಷ್ಟು ನ್ಯೂಟ್ರಲ್ ಆಗಿರ್ತಾರೆ ಮತದಾರರು ಆ ಸಂದರ್ಭದಲ್ಲಿ ಹೌದು ಅಯ್ಯೋ ಪಾಪ ಇವರು ಇಬ್ಬರು ಎರಡು ಸರಿ ಸೋತಿದ್ದಾರೆ ಇವ್ನೊಂದ್ಸರಿ ಗೆಲ್ಸ್ಬಡೋಣ ಅನ್ನುವಂಥದ್ದು ಆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಜೊತೆಗೆ ಈ ಪ್ರಚಾರದ ಸಂದರ್ಭದಲ್ಲಿ ಇಬ್ಬರು ಅಭ್ಯರ್ಥಿಗಳು ಮತದಾರ ಮೇಲೆ ಯಾವ ರೀತಿ ಪ್ರಭಾವ ಬೀರಿರ್ತಾರೆ ಪ್ರಚಾರದ ಹೇಳಿಕೆಯಲ್ಲಿರ್ಬೋದು ಅಥವಾ ಮನೆಗೆ ಮತ ಭೇಟಿ ಕೊಟ್ಟುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಅವರ ಪರವಾಗಿ ನಾಯಕರು ಕೊಟ್ಟುವಂಥ ಹೇಳಿಕೆಗಳಿರ್ಬೋದು ಇವೆಲ್ಲವೂ ಕೂಡ ಒಂದಷ್ಟು ಏನು ಆ ಮತದಾರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅವು ವೋಟಾಗಿ ಕನ್ವರ್ಟ್ ಆಗುವಂಥದ್ದು ಅದು ಯಾರ ಬಗ್ಗೆ ಯಾರ ಪರವಾಗಿ ಕೂಡ ವೋಟಾಗಿ ಕನ್ವರ್ಟ್ ಆಗ್ಬೋದು ಯಾರು ವಿರುದ್ಧವಾಗಿ ಕೂಡ ವೋಟ್ ಕನ್ವರ್ಟ್ ಆಗ್ಬೋದು ಅದು ಇನ್ನೂ ಕೂಡ ಐದು ದಿವಸ ಇರುವಂಥ ಹಿನ್ನೆಲೆಯಲ್ಲಿ ಇವು ಒಂದಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುವಂಥದ್ದು ದಿವಿತ್ ಓಕೆ ಕೊನೆ ಪ್ರಶ್ನೆ ವಿಜಯ್ ಈಗ ಯೋಗೇಶ್ವರರು ನಾನು ಮಾತನಾಡಿಸುವಂಥ ಸಂದರ್ಭದಲ್ಲಿ ಜನರನ್ನ ಎಲ್ಲರೂ ಹೇಳುವಂಥದ್ದು ಭಗೀರಥ ಅಂತ ನೀರಾವರಿ ತಂದರು ನೀರಾವರಿ ತಂದರು ಅಂತ ಹೇಳ್ತಾ ಇದ್ದಾರೆ ಇವರು ಮಾಡಿರುವಂಥ ಈ ಕೆಲಸ ಇವರನ್ನು ಕೈ ಹಿಡಿಯಬಹುದಾ ಅಥವಾ ನಿಖಿಲ್ ವಿಚಾರಕ್ಕೆ ಬಂದರೆ ನಿಖಿಲ್ ಚನ್ನಪಟ್ನಕ್ಕೆ ಹೊಸಬುರ ಆಗಿದ್ದರೂ ಕೂಡ ತಂದೆ ಈಗ ಕೇಂದ್ರ ಸಚಿವರು ತಂದರೆ ಕೇಂದ್ರ ಸಚಿವರಾಗಿರೋದ್ರಿಂದ ತಂದೆ ಒಂದಷ್ಟು ಅಭಿವೃದ್ಧಿ ಅವ್ರ ಕಡೆಯಿಂದ ಕೇಂದ್ರದಿಂದ ಮಾಡಿಸಬಹುದು ಅನ್ನೋ ಲೆಕ್ಕಾಚಾರ ವರ್ಕೌಟ್ ಆಗ್ಬೋದಾ ಯಾವುದಾಗ್ಬೋದು ಇದರಲ್ಲಿ ದಿವಿತ್ ಯೋಗೇಶ್ವರ್ ಸಂಬಂಧಪಟ್ಟಂತೆ ಕೆರೆಗಳ ಅಭಿವೃದ್ಧಿ ಅಥವಾ ಕೆರೆಗಳು ಏನು ನೀರು ತಂದಿರುವಂಥದ್ದು ಮತ್ತೊಂದು ಕಡೆ ಇವೆಲ್ಲವೂ ಕೂಡ ಈ ಮುಂಚಿನ ಮುಂಚಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಈಗ ಕಳೆದ ನಾಲ್ಕು ನಾಲ್ಕೈದು ದಿವಸಗಳಿಂದ ಚರ್ಚೆ ಆರಂಭದಲ್ಲಿ ಇದೇ ಈಗ ಯೋಗೇಶ್ವರ್ ಮುಂಚಿಂದಲೂ ಕೂಡ ಯೋಗೇಶ್ವರ ಪರವಾಗಿ ಸಂಬಂಧಪಟ್ಟಂತೆ ಇದೇ ಚರ್ಚೆ ಶುರುವಾಗಿರುವಂಥದ್ದು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕೂಡ ಇದೇ ಮೊದಲ ಬಾರಿಗೆ ಇಷ್ಟರ ಮಟ್ಟಿಗೆ ಕೌಂಟರ್ ಕೊಟ್ಟಿರುವಂಥದ್ದು ಅಂದರೆ ಕೆರೆಗಳ ತುಂಬಿಸುವ ವಿಚಾರ ಸಂಬಂಧಪಟ್ಟಂತೆ ನಾನು ಈ ಹಿಂದೆ ಎರಡು ಚುನಾವಣೆಗಳನ್ನು ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಸ್ಥಳೀಯವಾಗಿ ಕೂಡ ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಕೌಂಟರ್ ಕೊಟ್ಟಿರೋಂಥದ್ದು ನಾನು ಸದಾನಗೌಡರು ಬಂದ ಸಂದರ್ಭದಲ್ಲಿ ಕೆರೆಗಳಿಗೆ ಸಂಬಂಧಪಟ್ಟಂತೆ ಯೋಗೇಶ್ವರ ಅಲ್ಲ ನನ್ನ ಅಧಿಕಾರದ ಅವಧಿಯಲ್ಲಿ ಎಸ್ ನಾನು ಕೂಡ ಅಲ್ಲಿ ಕೆರೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಮಾಡಿದ್ದು ಅದಕ್ಕೆ ನಾನು ಕೂಡ ಕಾರಣ ಅಂತ ಜೊತೆಗೆ ಒಂದು ವಿಚಾರ ಆಯಿತು ಹದಿನೇಳು ಕೆರೆಗೆ ತುಂಬಿಸಿದ್ದು ನೀರು ನಿಜ ಆದ್ರೆ ಇಗ್ಲೂರ್ ಕೆರೆ ಬ್ಯಾರೇಜ್ ಅನ್ನು ಯಾರು ಕಟ್ಟಿದ್ದು ದೇವೇಗೌಡರು ಅಲ್ಲಿಂದ ನೀರು ಬಂದಿರುವಂತದ್ದು ಅಂದ್ರೆ ಈ ವಿಚಾರಲ್ಲೂ ಕೂಡ ಕೌಂಟರ್ ಆಗಿ ಇದು ಪರಾ ವಿರೋಧ ಅಂತಲ್ಲ ರಾಜಕೀಯವಾಗಿ ಇವ್ರ ಇವರಿಗೆ ಕೌಂಟರ್ ಅವರು ಕೊಡುವಂಥದ್ದು ಇವರು ಸಮರ್ಥನೆ ಕೊಟ್ಟರಲ್ಲ ಸರ್ಕಾರ ನಿಮ್ದಿತ್ತು ಅದಕ್ಕೆ ಮಾಡ್ಸಿದ್ವಿ ಅದಕ್ಕೆ ತಂದೆ ನಾನು ತಂದಿರ ತಂದಿದ್ದ ಕಷ್ಟಪಟ್ಟಿದ್ದೀನಲ್ಲ ಹೌದು ನಿಮ್ಮ ಹತ್ರ ತರ್ಸೋದಕ್ಕೂ ನಾನು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ಇದು ಅಂದರೆ ಅದು ಮತದಾರರಲ್ಲಿ ಒಂದಷ್ಟು ಭಾವನೆ ಮೂಡಿರುವಂಥದ್ದು ಮತ್ತು ಜೊತೆಗೆ ನಾನು ಆಗೇಳಿದ ರೀತಿಯಲ್ಲಿ ಉಪಚುನಾವಣೆಯಲ್ಲಿ ಸ್ಥಳೀಯವಾಗಿ ಅಂದರೆ ಇವಾಗ ಅವರು ಕೆಲಸ ಮಾಡ್ತಾರೆ ಕೇಂದ್ರದಿಂದ ರಾಜ್ಯದಿಂದ ಕೆಲಸ ಮಾಡ್ತಾರೆ ಅದಕ್ಕಿಂತ ಅದಕ್ಕಿಂತ ಮೀರಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ನಾನಾ ರೀತಿಯ ರಾಜಕೀಯ ಈಕ್ವೇಷನ್ಸು ಕೆಲಸ ಮಾಡ್ತಾ ಇರುವಂಥದ್ದು ಮತ್ತು ಸಹಜವಾಗಿ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಕೂಡ ನೀವು ಅಭಿವೃದ್ಧಿಗೆ ಈಗ ಡಿ ಕೆ ಶಿವಕುಮಾರರು ಚುನಾವಣೆ ಅನೌನ್ಸ್ ಆಡೋಕ್ ಆಗೋಕ್ಕಿಂತ ಮುಂಚೆ ಸುಮಾರು ಎರಡು ತಿಂಗಳಿಂದ ನಿರಂತರವಾಗಿ ಪ್ರವಾಸ ಮಾಡ್ ಮಾಡಿದ್ದಾರೆ ಜನಪಟದಲ್ಲಿ ಬಹುಶಃ ಅವರು ಕನಕಪುರ ವಿಧಾನಸಭಾ ಅವರ ಕ್ಷೇತ್ರ ಕೂಡ ಅಷ್ಟೊಂದು ಪ್ರಚ ಪ್ರವಾಸ ಮಾಡಿಲ್ಲ ಅಷ್ಟರ ಮಟ್ಟಿಗೆ ಪ್ರವಾಸ ಮಾಡಿರುವಂಥದ್ದು ಅಂದರೆ ಆ ಕ್ಷೇತ್ರವನ್ನು ತನ್ನ ತೆಗಿ ತೆಗೆದುಕೊಳ್ಬೇಕನ್ನು ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಒಂದು ಕಾರ್ಡನ್ನು ಪ್ಲೇ ಮಾಡಿರುವಂಥದ್ದು ಈಗ ಇದೇ ಸಂಬಂಧಪಟ್ಟ ಈಗ ನನ್ನೇ ಕೂಡ ಡಿ ಕೆ ಕುಮಾರಸ್ವಾಮಿ ಮಾತನಾಡಿದ್ರು ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯೆ ಅಥವಾ ಮಂಡ್ಯ ಮತ್ತು ರಾಮನಗರ ಮಧ್ಯೆ ಕೈಗಾರಿಕೆ ತರ ಸಂಬಂಧಪಟ್ಟಂತ ಕೂಡ ಇದೆ ಅಂತ ಅಂದರೆ ಅಭಿವೃದ್ಧಿ ವಿಚಾರಗಳ ಜೊತೆಗೆ ರಾಜಕೀಯವಾಗಿ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಇದು ಮತದಾರರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಇನ್ನು ನಾಲ್ಕು ದಿನ ಮೇಲೆ ಗೊತ್ತಾಗುತ್ತೆ ಅದು ಒಂದೊಂದು ಭಾಳ ಸ್ಪಷ್ಟ ಚನ್ನಪಟ್ನಾ ಕ್ಷೇತ್ರದಲ್ಲಿ ಈ ಬಾರಿ ಯಾರೇ ಗೆದ್ರು ಕೂಡ ತುಂಬಾ ನೆಕ್ ಟು ನೆಕ್ ಅಲ್ಲಿ ಫೈಟ್ ಏನಿರ್ಬೋದು ಬಹಿರಂಗವಾಗಿ ಇಂಥವರೆ ಗೆಲ್ತಾರೆ ಅಥವಾ ಇಂಥ ಸೋಲ್ತಾರೆ ಹೇಳೋದಕ್ಕೆ ಆಗೋದು ಅದು ಬೇರೆ ರೀತಿಯ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ಆದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮುಖಂಡರುಗಳಲ್ಲಿ ಮಾತಾಡೋ ಸಂದರ್ಭದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋದು ಒಂದು ಗಮನದಲ್ಲಿಟ್ಕೊಳ್ಳಿ ಚುನಾವಣೆಯಿಂದ ಎರಡು ದಿನ ಇರಬೇಕಾದ್ರೆ ಇಂದಿನ ದಿನ ನಡೆಯುವಂತಹ ತೆರೆಮರೆಯ ಚಟುವಟಿಕೆಗಳಿರುತ್ತಲ್ಲ ಅದು ಫಲಿತಾಂಶವನ್ನ ಒಂದಷ್ಟು ಬದಲಾವಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ಇದು ಕೂಡ ಇನ್ನೂ ಕೂಡ ಇನ್ನೂ ಐದು ದಿವಸ ಇದೆ ಐದು ದಿವಸದಲ್ಲಿ ಇನ್ನೇನೆಲ್ಲ ಬದಲಾವಣೆ ಆಗುತ್ತೆ ಯಾವ ರೀತಿ ಟ್ರೆಂಡು ಶುರು ಯಾಕಂದ್ರೆ ಮತ್ತೆ ದಿನೇ ದಿನೇ ದಿನ ಟ್ರೆಂಡು ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಮತ್ತು ಜೊತೆಗೆ ಜಾತಿ ಸಮೀಕರಣ ಮತಗಳು ಕೂಡ ಮತ್ತೆ ಮತ್ತು ಇಷ್ಟ ಮಟ್ಟಿಗೆ ಇಬ್ಬರು ಮುಖಂಡರು ಕೂಡ ನಾವು ಮಾತಾಡೋ ಸಂದರ್ಭದಲ್ಲಿ ಒಂದು ಅಂದರೆ ಎನ್ ಡಿ ಬಿ ಜೆ ಪಿ ಜೆ ಡಿ ಒಂದು ಎನ್ ಡಿ ಎಂದು ಮತ್ತು ಒಂದು ಕಡೆ ಕಾಂಗ್ರೆಸ್ನು ತುಂಬ ತುಂಬ ಸಣ್ಣ ಸಣ್ಣ ಸಮುದಾಯ ಮತಗಳನ್ನು ಕೂಡ ಲೆಕ್ಕಾಚಾರ ಹಾಕಿ ನಾಯಕರುಗಳನ್ನ ಪ್ರಚಾರಕ್ಕೆ ಇಳಿಸ್ತಾ ಇರುವಂಥದ್ದು ಅಂದರೆ ಅಷ್ಟರ ಮಟ್ಟಿಗೆ ಅದು ಒಂದೊಂದು ಮತಗಳು ಕೂಡ ಸಾಕಷ್ಟು ಬಹಳ ಪ್ರಮುಖವಾಗಿರುವಂಥದ್ದು ಮತಗಳ ಅಂತರ ಕುಮಾರಸ್ವಾಮಿ ಗೆದ್ದಿರುವಂಥ ಕನ್ನಡದ ಬಾರಿ ಹದಿನೈದು ಸಾವಿರ ಹದಿನಾರು ಸಾವಿರ ಅಂತ ಅಂತರವಂಥದ್ದು ಈ ಹಿನ್ನೆಲೆಯಲ್ಲಿ ತುಂಬ ನೆಕ್ ಟು ನೆಕ್ ಫೈಟು ಅಂತ ಈಗ ಅಲ್ಲಿ ಟ್ರೆಂಡ್ ಇರುವಂಥದ್ದು ನೋಡ್ಬೇಕು ಇನ್ನು ಐದು ದಿವಸ ಇರುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಅದೇ ಟ್ರೆಂಡಿನ ಜೊತೆಗೆ ತುಂಬಾ ಹೀಟ್ ಇರುವಂತದ್ದು ಕೂಡ ತುಂಬಾ ಒಂಥರ ಎರಡು ವಿಧಾನಸಭಾ ಚುನಾವಣೆಗೆ ವರ್ಷ್ರೆ ಉಪ ಚುನಾವಣೆಗೆ ಚನ್ಪ ಚನ್ನಪಟ್ಣ ತುಂಬಾ ಹೀಟಲ್ಲಿರುವಂತದ್ದು ಕ್ಷೇತ್ರ ಹ್ಮ್ 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 ಎಸ್ ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಆ ಮೂರು ರೀತಿಯ ಮತದಾರ ಇರ್ತಾರೆ ಇನ್ ಕೆಲವರು ಪೂರ್ವಾಧಿಕಾಲದಿಂದಲೂ ಕೂಡ ನಾವು ಜೆ ಡಿ ಎಸ್ ಬಿ ಜೆ ಪಿನೇ ಕಾಂಗ್ರೆಸ್ ಅಂದ್ಕೊಂಡೆ ಬಂದಿರ್ತಾರೆ ಅವ್ರ ಮನಸ್ಸು ಆಗಲ್ಲ ಯಾರು ಏನೇ ಮಾಡಿದ್ರು ಇನ್ನು ಎರಡನೇ ಅವರು ಎರಡನೇ ತರದವ್ರು ಯಾವ ಥರ ಇರ್ತಾರೆ ಅಂತಂದ್ರೆ ಅಭಿವೃದ್ಧಿ ನೋಡ್ತಾರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಇವ್ರು ಬಂದ್ರೆ ಎಷ್ಟು ಕೆಲಸ ಮಾಡ್ಬೋದು ಅಂದ್ರೆ ವ್ಯಕ್ತಿ ನೋಡ್ತಾರೆ ವ್ಯಕ್ತಿ ನೋಡ್ಬಿಟ್ಟು ಇವ್ರದು ಸ್ವಲ್ಪ ಲೆಕ್ಕಾಚಾರ ದಿನೇ ದಿನೇ ಟ್ರೆಂಡ್ ಚೇಂಜ್ ಆಗ್ತಾ ಇರ್ತದೆ ಇವ್ರದ್ದು ಸೊ ಆ ರೀತಿಯೂ ಕೂಡ ಮತ ನಿರ್ಣಾಯಕ ಆಗುತ್ತೆ ಇನ್ನು ಮೂರವರು ಇರ್ತಾರೆ ನಮ್ಮ ವಿಜಯ್ ಹೇಳಿದಾಗೆ ಕೊನೆ ಎರಡು ದಿನದಲ್ಲಿ ತೆರೆಮರೆಯ ಚಟುವಟಿಕೆಯಿಂದ ಬದಲಾಗಿ ಓಟ್ ಹಾಕೋರು ಕೂಡ ಇರ್ತಾರೆ ಸೊ ಒಟ್ಟಲ್ಲಿ ಏನು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಗೆದ್ದವರು ಅಭಿವೃದ್ಧಿ ಮಾಡ್ರಪ್ಪ ಅಷ್ಟೇ ಗೆದ್ದವರು ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಹೆಸರು ತನ್ನಿ ನಿಮ್ಮ ಕ್ಷೇತ್ರಕ್ಕೆ ಅಂತೇಳಿ ರಿಪಬ್ಲಿಕ್ ಹಣದ ಮೂಲಕ ನಾವು ಕೇಳ್ತಾ ಇದ್ದೀವಿ ಎಲೆಕ್ಷನ್ ಮುಗಿಯುವವರೆಗೂ ನಾವು ಮತ್ತೆ ವಿಜಯ್ ನಿಮ್ಮ ಮುಂದೆ ಬರ್ತೀವಿ ವಿಜಯ್ ಬರ್ತಾರೆ ಸಾಕಷ್ಟು ಮಾಹಿತಿಗಳನ್ನು ಟೆಕ್ನಿಕಲ್ಗಳನ್ನು ಜೊತೆಗೆ ಲೆಕ್ಕಾಚಾರಗಳನ್ನು ಚುನಾವಣೆವಾಗಿ ಚುನಾವಣೆ ನಂತರವೂ ಕೂಡ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ನಲ್ಲಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ ಜೊತೆಗೆ ಈ ಕ್ಷಣದ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀವಿ ಧನ್ಯವಾದಗಳು